ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 14/2/2024 ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಡೆದಂತಹ ಎಜುಕೇಷನ್ ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ನೋಡಿ, ಬನ್ನಿ ನೋಡೋಣ. ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಜಾನ್ ಆಡಮ್ಸ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 6 ವರ್ಷಗಳು ಅನೌಪಚಾರಿಕ ಎಫ್ ಸಿ ತಾರ್ನೆ. ಓಕೆ, ಐದನೇ ಒಂದು ಪ್ರಶ್ನೆಗೆ ಉತ್ತರ 1 3 4. ಸೂಕ್ತ ಉತ್ತರಗಳನ್ನು ಬಿಟ್ಟ ಸ್ಥಳ ತುಂಬಿರಿ. ಫಸ್ಟ್ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅವಧಾನ, 7ನೇ ಪ್ರಶ್ನೆಗೆ ಪ್ರಜಾಪ್ರಭುತ್ವ ಆಡಮ್ ಸ್ಮಿತ್ ಅರ್ಥ ಪರಿಸರಕೂಟ. ನೆಕ್ಸ್ಟು ಹೊಂದಿಸಿ ಬರೆಯರಿಯ ಪ್ರಬೋಧಕ ಉಪಕರಣ ಮರಿಯಾ ಮಾಂಟೇಶ್ವರಿ, ಸಮೂಹ ಗತಿಶೀಲತೆ ಕರ್ಟ್ ಲೆವಿನ್, ಜ್ಞಾನ ಮತ್ತು ಕೌಶಲ್ಯಯುತ ಜನರು ಮಾನವ ಸಂಪನ್ಮೂಲ, ಅತಿಯಾದ ಆಹಾರ ಸೇವನೆ ಅವಪೌಷ್ಟಿಕತೆ, ಅಷ್ಟಾಂಗ ಯೋಗ ಪತಂಜಲಿ. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಸರಿಯುತ್ತಾರೆ ವ್ಯಕ್ತಿಯ ದೈಹಿಕ ಬದಲಾವಣೆ ಎತ್ತರ ಗಾತ್ರ ತೂಕದಲ್ಲಾಗುವ ಬದಲಾವಣೆಗಳನ್ನು ಬೆಳವಣಿಗೆಯನ್ನು ಕರೀತೇವೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಿ ಎಸ್ ಬ್ಲೂ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಮಾಜದ ರಚನೆ ಕಾರ್ಯಗಳಲ್ಲಾಗುವ ಬದಲಾವಣೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಲಹೆಗಾರ ಮತ್ತು ಸಲಹೆ ಪಡೆಯುವರ ನಡುವೆ ನಡೆಯುವ ಮುಖಾಮುಖಿ ವಿಚಾರ ವಿನಿಮಯ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಾಸಸ್ಥಾನದ ಸುತ್ತಲಿನ ನೈಸರ್ಗಿಕ ತಾಣಗಳಲ್ಲಿನ ಸುತ್ತಾಟವನ್ನು ಪ್ರಕೃತಿ ನಡಿಗೆ ಎಂದು ಕರೀತೇವೆ. ನೆಕ್ಸ್ಟು 17ನೇ ಪ್ರಶ್ನೆ ಸರಿಯಾದ ಜನನದಿಂದ ಮರಣದವರೆಗೂ ಪಡೆಯುವ ಎಲ್ಲ ರೀತಿಯ ಜೀವನಾನುಭವಗಳು ಮತ್ತು ಜ್ಞಾನವೇ ವಿಶ್ಲಾರ್ಥದ ಶಿಕ್ಷಣ. 18ನೇ ಪ್ರಶ್ನೆಗೆ ತತ್ವಶಾಸ್ತ್ರವು ಆಂಗ್ಲ ಭಾಷೆಯ ಫಿಲಾಸಫಿಯ ಭಾಷಾಂತರ, ಇದು ಗ್ರೀಕ್ ಭಾಷೆಯ ಪಿಲೋ ಲವ್ ಪ್ರೀತಿ, ಸೋಫಿಯಾ ವಿಸ್ಡಮ್ ವಿವೇಕ, ವಿವೇಕದ ಬಗೆಗಿನ ಪ್ರೀತಿ ಎಂದು ಅರ್ಥವನ್ನು ಕೊಡುತ್ತದೆ. ಈ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಾರ್ಷಿಕ 2.3 ಅಂಗುಲ ಎತ್ತರ ಬೆಳೆಯುವರು, ವಾರ್ಷಿಕ 2.25 ತೂಕದ ಹೆಚ್ಚಳ, ಹಾಲು ಹಲ್ಲುಗಳು ಬಿದ್ದು ಶಾಶ್ವತ ಹಲ್ಲು ಹುಡ್ತದೆ, ಎಸೆಯುವಿಕೆ ನೆಗೆಯುವುದು ಇಳಿಯುವುದು ಇವೆಲ್ಲವೂ ಕೂಡ ಆಗ್ತದೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಾನತೆ ತತ್ವ, ಸಮಾಶ್ರಯನ ತತ್ವ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ. 22ನೇ ಪ್ರಶ್ನೆ ಔಪಚಾರಿಕ ಶಿಕ್ಷಣ ವಂಚಿತರು ಅದಕ್ಕೆ ಅಧ್ಯಯನ ನಿಲ್ಲಿಸಿದವರು ತಮ್ಮ ಶಿಕ್ಷಣ ಮುಂದುವರಿಸಲು ಸಹಾಯಕವಾಗುವ ಶಿಕ್ಷಣ ನಿಯೋಗಗಳೇ ಅಸಾಂಪ್ರದಾಯಿಕ ನಿಯೋಗಗಳೆಂದು ಹೇಳ್ತೀವಿ. ಇಲ್ಲಿ KSOU ಈಗ್ನೋ ನ್ಯಾಷನಲ್ ಓಪನ್ ಸ್ಕೂಲ್. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಕ್ತಿಗಳ ಸಮೂಹ, ಅಂತರ್ಕ್ರಿಯೆ, ಪರಸ್ಪರ ಅವಲಂಬನೆ, ಪರಸ್ಪರ ತಿಳುವಳಿಕೆ, ನಾವು ಎಂಬ ಭಾವನೆ ಸಾಮಾನ್ಯ ಗುರಿ. ನೆಕ್ಸ್ಟ್ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಔಪಚಾರಿಕ ಅನೌಪಚಾರಿಕ ವಿಧಾನಗಳ ಮೂಲಕ ಸಂಸ್ಕೃತಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗುವ ಪ್ರಕ್ರಿಯೆಯನ್ನು ಸಾಂಸ್ಕೃತಿಕ ಸಂರಚನೆ ಎಂದು ಕರೀತೇವೆ. 25ನೇ ಪ್ರಶ್ನೆಗೆ ಶಿಕ್ಷಣದ ಗುರಿಗಳನ್ನು ನಿರ್ಧರಿಸುತ್ತೆ, ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕವಾಗುತ್ತೆ, ಗುಣಮಟ್ಟದ ಶಿಕ್ಷಣ ಆಗುತ್ತೆ, ಶಿಕ್ಷಣಕ್ಕೆ ಹಣ ದೊರಕಿಸುವುದು ಉತ್ತಮ ಹಣಕಾಸಿನ ನಿರ್ವಹಣೆ ಆಗುತ್ತೆ. ನೆಕ್ಸ್ಟು 26ನೇ ಪ್ರಶ್ನೆಗೆ ಬೆಳವಣಿಗೆ ತತ್ವ, ಭಿನ್ನತೆ ತತ್ವ, ನಿರಂತರ ಪ್ರಕ್ರಿಯೆ, ನೈದಾನಿಕ ಪ್ರಕ್ರಿಯೆ, ಪ್ರಾಯೋಗಿಕ ಕಾರ್ಯ, ವ್ಯಕ್ತಿ ಕೇಂದ್ರಿತ. 27ನೇ ಪ್ರಶ್ನೆ ಸಮಯದ ಮಿತವ್ಯಯ, ತಕ್ಷಣ ಸಮಸ್ಯೆಗೆ ಪರಿಹಾರ ಆಗುತ್ತೆ, ಭಾವನೆಗಿಂತ ಭೌತಿಕ ವಿಚಾರಕ್ಕೆ ಆದ್ಯತೆ ನೀಡುತ್ತದೆ, ವಸ್ತುನಿಷ್ಠತೆ. ನೆಕ್ಸ್ಟ್ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿರಂತರ ಪ್ರವಾಸ ಆಗುತ್ತೆ, ಆಹಾರ ಕೊರತೆ, ಕಡಿಮೆ ಸೇವನೆ, ಮದ್ಯ ಸೇವನೆ ಚಟ, ಮಾನಸಿಕ ಅನಾರೋಗ್ಯ, ಶುಚಿತ್ವದ ಕೊರತೆ, ಅತಿಹಾರ ಸೇವನೆ. 29ನೇ ಪ್ರಶ್ನೆ ಸರಿಯಾದ ಉತ್ತರ ಜಾತಿ ಮತ ಪಂಥಗಳ ಆಧಾರದಲ್ಲಿ ಸರ್ಕಾರ ತಟಸ್ಥವಾಗಿರುವುದು, ಸರ್ವಧರ್ಮ ಸಮತಾ ಭಾವ, ಧರ್ಮ ನಿರಪೇಕ್ಷತೆ ಈ ಅರ್ಥ ನೀಡುವ ಉತ್ತರಕ್ಕೆ. ನೆಕ್ಸ್ಟ್ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲರ ಮೂಲಭೂತ ಅವಶ್ಯಕತೆಗಳ ಪೂರೈಕೆಯು ಪರಿಸರದಿಂದ ವಿವಿಧ ಮಾಲಿನ್ಯಗಳು ಕಾರಣ ಪರಿಣಾಮ ಪರಿಹಾರ ತಿಳಿಯಲು ಗಿಡಮರಗಳ ಮಹತ್ವ, ಹಸಿರುಮನೆ ಅನಿಲದ ಪರಿಣಾಮ, ಪೋಸಸ್ ಹವಾಮಾನ ಬದಲಾವಣೆ, ಸಂಪನ್ಮೂಲಗಳ ಸಂರಕ್ಷಣೆ ಮುಂತಾದ ಅಂಶಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಪರಿಸರ ಶಿಕ್ಷಣ ಅರಿವು ಮೂಡಿಸುವ ಮೂಲಕ ಅವರನ್ನು ಜಾಗೃತಗೊಳಿಸುತ್ತದೆ. ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟು ವಿಭಾಗ ಸಿ ನೋಡೋಣ. ರೋಮನ್ 6ರಲ್ಲಿ 5 ಅಂಕದ ಪ್ರಶ್ನೆಗಳು ಇಲ್ಲಿ. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು ನೋಡಿ, ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನಷ್ಟೇ. ಬೆಳವಣಿಗೆ ಸಂಕುಚಿತಾರ್ಥ, ವಿಕಾಸ ವಿಶಾಲಾರ್ಥ, ಸೀಮಿತ ವ್ಯಾಪ್ತಿ ವಿಶಾಲ ವ್ಯಾಪ್ತಿ, ಪರಿಮಾಣಾತ್ಮಕ ಬದಲಾವಣೆ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆ, ತೂಕ ಎತ್ತರ ಗಾತ್ರಕ್ಕೆ ಸಂಬಂಧಿಸಿದೆ, ಇದು ದೈಹಿಕ ಮತ್ತು ಮಾನಸಿಕ ಪರಿವರ್ತನೆಗೆ ಸಂಬಂಧಿಸಿದೆ. ನಿರ್ದಿಷ್ಟ ಬದಲಾವಣೆ ಸೂಚಕ ವೀಕ್ಷಣೆ ಸುಲಭ ಸಂಕೀರ್ಣ ಪ್ರಕ್ರಿಯೆ ವೀಕ್ಷಣೆ ಒಂದು ಹಂತಕ್ಕೆ ಕೊನೆ ಜೀವನ ಪರ್ಯಂತ ಸಾಗುತ್ತದೆ. ಸುಲಭವಾಗಿ ಅಳೆಯಬಹುದು, ವರ್ತನೆ ವೀಕ್ಷಿಸಿ ನಿರ್ಧರಿಸಬೇಕು. ಬಾಹ್ಯ ಬದಲಾವಣೆ, ಬಾಹ್ಯ ಮತ್ತು ಆಂತರಿಕ ಬದಲಾವಣೆ, ವಿಕಾಸದ ಒಂದು ಭಾಗ, ಬೆಳವಣಿಗೆ ಇದರ ಭಾಗ. ವಿಕಾಸ ತರಬಹುದು, ತಾರದಿರಬಹುದು, ಬೆಳವಣಿಗೆ ವಿಕಾಸಕ್ಕೆ ಪೂರಕ. ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ 32ನೇ ಪ್ರಶ್ನೆ ಸಂವೇದನಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ.
33ನೇ ಪ್ರಶ್ನೆಗೆ ಸ್ಮೃತಿ ಕಲಿಕೆಗೆ ಇರುವ ಸಂಬಂಧ ತಿಳಿಸಿ ಉತ್ತಮ ಕಲಿಕೆ ವಿವಿಧ ಜ್ಞಾನ ಹೆಚ್ಚಿಸಿಕೊಳ್ಳಲು ಸ್ಮೃತಿ ನೆರವಾಗುತ್ತದೆ. ಪರೀಕ್ಷೆಗಳು ಸ್ಮೃತಿಯನ್ನು ಆಧರಿಸಿವೆ ಇತ್ಯಾದಿ ಅಂಶಗಳ ಕುರಿತು ವಿಶ್ಲೇಷಣಾತ್ಮಕ ವಿವರಣೆಯನ್ನು ವಿದ್ಯಾರ್ಥಿ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಸದಸ್ಯರ ಸ್ಥಾನವು ಅವನ ಪಾತ್ರ ಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಸದಸ್ಯರಲ್ಲಿ ಆತ್ಮೀಯತೆ ಕಡಿಮೆ, ಬೃಹತ್ ಗಾತ್ರ ಹೊಂದಿರುತ್ತದೆ, ನಿರ್ದಿಷ್ಟ ಉದ್ದೇಶಕ್ಕೆ ರಚನೆಯಾಗಿರುತ್ತೆ, ಉದ್ದೇಶ ಸಾಧನೆ ನಂತರ ವಿಸರ್ಜನೆ, ಸದಸ್ಯರಲ್ಲಿ ಅಂತಃಕ್ರಿಯೆ ಕಡಿಮೆ ಇರುತ್ತೆ, ಸ್ಥಿರತೆ ಹೊಂದಿರುವುದಿಲ್ಲ, ಪರಿಚಯ ಜವಾಬ್ದಾರಿ ಕಡಿಮೆ ಇರುತ್ತೆ. ಆದರ್ಶ ನಾಯಕನ ಒಂದು ಯಾವುದೇ 8 ಲಕ್ಷಣಗಳಿವೆ: ಉತ್ತಮ ಜ್ಞಾನ ಮತ್ತು ಬುದ್ಧಿಶಕ್ತಿ, ಸ್ವಸ್ವಾರ್ಥದಲ್ಲಿ ನಂಬಿಕೆ, ನಂಬಿಕೆ ಮತ್ತು ವಿಶ್ವಾಸ ಸದೃಶರಲ್ಲಿ, ಸದೃಢ ದೇಹ ಮತ್ತು ಮನಸ್ಸು, ಭಾವನಾತ್ಮಕ ಸ್ಥಿರತೆ ಇರುತ್ತೆ, ದಯಾಗುಣ ಇರುತ್ತೆ, ನಿರ್ಣಯ ಸಾಮರ್ಥ್ಯ ಇರುತ್ತೆ, ಮುಂದಾಲೋಚನೆ ಇರುತ್ತೆ, ನವೀನ ವಿಚಾರ ಸ್ವೀಕಾರ ಇರ್ತದೆ, ಸಂವಹನ ಕೌಶಲ್ಯಗಳು ಇರ್ತವೆ. 36ನೇ ಪ್ರಶ್ನೆ: ಆರೋಗ್ಯದ ಅನುಕೂಲತೆ ಮತ್ತು ಸೇವೆ ನೀಡುವುದು, ಉದ್ಯೋಗ ಅವಧಿ ತರಬೇತಿ ನೀಡುವುದು, ವಯಸ್ಕ ಸಮಾಜ ಶಿಕ್ಷಣ, ವಿಸ್ತರಣಾ ಔಪಚಾರಿಕ ಶಿಕ್ಷಣ, ಉದ್ಯಮಶೀಲತೆ ಅಭಿವೃದ್ಧಿ ಇರುತ್ತೆ. ನೆಕ್ಸ್ಟ್: ಒಂದು ಸಮಾಜವು ಅಲ್ಲಿನ ಹವಾಮಾನ, ಗಾಳಿ, ಮಳೆ, ಪ್ರಮಾಣ, ಅರಣ್ಯ ಪ್ರದೇಶ, ಬೆಟ್ಟ, ಗುಡ್ಡ, ಮರುಭೂಮಿ ಪ್ರದೇಶಗಳು ಹೇಗೆ ಸಮಾಜದ ಪರಿವರ್ತನೆಗೆ ಕಾರಣವಾಗ್ತವೆ ವಿವರಿಸಬೇಕು. ಪ್ರಾಕೃತಿಕ ವಿಪತ್ತುಗಳಾದ ಚಂಡಮಾರುತ, ಪ್ರವಾಹ, ಭೂಕಂಪ, ಜ್ವಾಲಾಮುಖಿಗಳು ಹೇಗೆ ದಿಢೀರ್ ಸಾಮಾಜಿಕ ಪರಿವರ್ತನೆ ತರುತ್ತವೆ ಎಂಬುದನ್ನು ನೀವೇನು ಮಾಡಬೇಕು ವಿವರಿಸಬೇಕು. ಇಲ್ಲಿ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು 38ನೇ ಪ್ರಶ್ನೆಗೆ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ಆರೋಗ್ಯ ಸಮಸ್ಯೆ ನಿವಾರಿಸುತ್ತದೆ, ಕೌಟುಂಬಿಕ ಸಮಸ್ಯೆ ಪರಿಹಾರ, ವಿರಾಮ ವೇಳೆ ಸದುಪಯೋಗ, ವೈಯಕ್ತಿಕ ಸಮಸ್ಯೆಗೆ ಪರಿಹಾರ, ಶಾಲಾ ಸಮಸ್ಯೆಗೆ ಪರಿಹಾರ, ವೃತ್ತಿಗೆ ಸಮಸ್ಯೆಗೆ ಪರಿಹಾರ. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆತ್ಮಾಭಿಮಾನ, ಶಿಸ್ತು, ಕಾರ್ಯತತ್ಪರತೆ, ಸರಳ ಜೀವನ, ಉದ್ಯೋಗಶೀಲತೆ, ನೈತಿಕತೆ, ಮೌಲ್ಯಗಳು ಹೇಗೆ ವ್ಯಕ್ತಿಯ ಮೌಲ್ಯಯುತ ಜೀವನಕ್ಕೆ ಸಹಾಯವಾಗುತ್ತವೆ ಎಂಬುದನ್ನು ವಿತರಣೆ ಮಾಡುವಂಥದ್ದು. ಇಲ್ಲಿ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಕ್ಕಳಲ್ಲಿ ಮೌಲ್ಯ ರೂಢಿಸಲು ನೆರವಾಗುವ ಕಾರ್ಯಗಳು, ಆದರ್ಶ ವ್ಯಕ್ತಿಗಳ ಪರಿಚಯ, ಜೀವನ ಮೌಲ್ಯಗಳನ್ನು ತಿಳಿಸುವುದು, ಶ್ರೇಷ್ಠ ವ್ಯಕ್ತಿಗಳ ಜಯಂತಿ, ಪುಣ್ಯಸ್ಮರಣೆ, ಸಂದರ್ಭ ಭಾಷಣ, ಉಪನ್ಯಾಸ ಆಯೋಜನೆ, ಮೌಲ್ಯಗಳ ಪಠ್ಯಕ್ರಮ, ಗ್ರಂಥಾಲಯ ಸಾಹಿತ್ಯ ಜೊತೆಗೆ ಶಿಕ್ಷಕರು ಮೌಲ್ಯಯುತ ಆದರ್ಶಗಳನ್ನು ಅಳವಡಿಸಿಕೊಂಡು ಮಾದರಿಗಳಾಗಿರಬೇಕು. ನೆಕ್ಸ್ಟು ಇಲ್ಲಿ ರೋಮನ್ 7 ಲಾಸ್ಟ್ನೇದು 10 ಅಂಕದ ಉತ್ತರಗಳಿವು. ಇಲ್ಲಿ ಪಾಯಿಂಟ್ಸ್ಗಳು ಕಡ್ಡಾಯವಾಗಿ ನೀವು ವಿವರಿಸಬೇಕಾಗತ್ತೆ. ವಿವರಿಸಿದ ನೀವು ಎಕ್ಸಾಮಲ್ಲಿ ಇವುಗಳನ್ನು ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು ವಿವರಿಸಬೇಕಾಗತ್ತೆ. ಓಕೆ. 42ನೇ ಪ್ರಶ್ನೆಗೆ ಶುಚಿತ್ವ, ಸಮತೋಲ ಆಹಾರ, ವಿಶ್ರಾಂತಿ, ದೈಹಿಕ ವ್ಯಾಯಾಮಗಳು. ನೆಕ್ಸ್ಟು 43ನೇ ಪ್ರಶ್ನೆ ಮಿತ ಬಳಕೆ, ಪುನರ್ಬಳಕೆ, ನಿರಾಕರಣೆ, ಪುನರ್ರಚನೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ. ಇದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸ್. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ.